ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫಿಲ್ ಮಾಡಿಕೊಂಡು ನೀವು ಯಾವುದೇ ಒಂದು ಸ್ಟ್ರೀಟ್ ಕಾರ್ನರ್ಸ್ ಅಥವಾ ಅಪಾರ್ಟ್ಮೆಂಟ್ ಹತ್ರ ಎಲ್ಲ ಹೋಗ್ಬಿಟ್ಟು ಸೇಲ್ ಮಾಡ್ಬೋದು. ಇದರಲ್ಲಿ ಏನು ಅಂದರೆ ನಿಮಗೆ GPS ಇದೆ, ಆಮೇಲೆ TV ಇದೆ, ರೇಡಿಯೋ ಇದೆ, ಆಮೇಲೆ ನಿಮಗೆ ಮೈಕ್ ಸಿಸ್ಟಮ್ ಇದೆ. ಈ ಎಲ್ಲನೂ ವರ್ಕ್ ಆಗೋದು ಸೋಲಾರ್ ಗ್ಯಾಜೆಟ್ ಇದೆ. ಆ್ಯಂಡ್ ನೀವು ಎಲ್ಲೇ ಹೋದ್ರೂ ನೀವು ಕುಂತಲ್ಲೇ GPS ಟ್ರ್ಯಾಕಿಂಗ್, ನಿಮ್ಮ ವೆಹಿಕಲ್ ಎಲ್ಲೆಲ್ಲಿ ಓಡಾಡ್ತಿದೆ, ಎಷ್ಟು ದೂರ ಓಡಾಡ್ತಿದೆ ಎಲ್ಲನೂ ಕಂಡುಹಿಡ್ಬೋದು. ಇನ್ ಕೇಸ್ ಯಾರು ನಿಮ್ಮ ವೆಹಿಕಲ್ ತೊಗೊಂಡೋಗ್ತಾರೆ ಅಂದ್ರೂ, ಕರ್ಕೊಂಡೋಗ್ತಾರೆ ಅಂದ್ರೂ ಟ್ರ್ಯಾಕಿಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದೆಲ್ಲ ಲಾಗಿನ್ ಐ ಡಿ ನಿಮ್ಮ ಹತ್ರ ಇರುತ್ತೆ. ನಿಮಗೆ 300-400 kg ವೆಜಿಟೇಬಲ್ಸ್ ಫ್ರೂಟ್ಸ್ ಇಟ್ಕೋಬೋದು. ಆ್ಯಂಡ್ ಅಡಿಷ್ನಲ್ ನೀವು ಡೈಲಿ ಏನಂದ್ರೆ ಎಷ್ಟೆಷ್ಟು ನಿಮ್ಗೆ ಸೇಲ್ ಆಗುತ್ತೆ ಅದು ತಕ್ಕಂತೆ ಮಾಡ್ಬೋದು. ಆ್ಯಂಡ್ ಏನಾಗುತ್ತೆ, ಎವ್ರಿ ಡೇ ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೋತೀರಾ, ಒಂದು 20-30% ಉಳಿದೋಗುತ್ತೆ, ಅದೆಲ್ಲ ಲಾಸ್. ಮಾರ್ಕೆಟ್ ವ್ಯಾಲ್ಯೂ ಸಿಗೋದಿಲ್ಲ. ಆ ಮಾರ್ಕೆಟ್ ವ್ಯಾಲ್ಯೂ ಸಿಗಬೇಕಂದ್ರೆ ಈ ಥರದ ಗಾಡಿ ತೊಗೋಬೇಕು. ಅವಾಗ ನಿಮಗೆ 3 days ಆರಾಮಾಗಿ ಇಟ್ಕೋಬೋದು. 3 days ಇಟ್ಕೊಂಡ್ರೆ ನಿಮ್ಗೆ 100% ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ ವಾಟ್ ಎವರ್ ದ ಸೆಲ್ಲರ್ ವಿಲ್ ಬಿ ದೇರ್, ಹೀ ವಿಲ್ ಬಿ ಬೆನಿಫಿಟೆಡ್ ಪಕ್ಕ. ನೀವು ಈ ವ್ಯಾನ್ ತೊಗೋಬೇಕಂದ್ರೆ IHR ನ ಅಪ್ರೋಚ್ ಮಾಡಬೇಕು, ಡೈರೆಕ್ಟ್ರಿಗೆ ಒಂದು ಮೇಲ್ ಮಾಡಬೇಕು. ಡೈರೆಕ್ಟ್ರಿ ನಮಗೆ ಫಾರ್ವರ್ಡ್ ಮಾಡ್ತಾರೆ. ಸೊ ನಮ್ಮ ಹತ್ರ ಅಥರೈಸ್ ಮ್ಯಾನುಫ್ಯಾಕ್ಚರರ್ ಇದ್ದಾರೆ, ಅಥರೈಸ್ ಮ್ಯಾನುಫ್ಯಾಕ್ಚರರ್ಗೆ ನಾವು ಲಿಂಕ್ ಮಾಡಿ ಕೊಡ್ತೀವಿ, ಅವ್ರ ಹತ್ರದಿಂದ ಫ್ಯಾಬ್ರಿಕೇಟ್ ಮಾಡಿ ಕೊಡಿ ಸರ್. ಎಷ್ಟಾಗುತ್ತೆ ಸರ್ ಕಾಸ್ಟ್? ಸರ್ 10.5-11 lakhs ಆಗ್ತಿದೆ ಸರ್ ಪರ್ ಗಾಡಿ.